ಸ್ಕೂಲ್ ಓಪನ್ ಗೆ ತಜ್ಞರೇನೋ ಸಲಹೆಯನ್ನ ಕೊಟ್ಟಿದ್ದಾರೆ, ಬಟ್ ಸರ್ಕಾರ ಈ ರಿಸ್ಕ್ ಅನ್ನ ತೆಗೆದುಕೊಳ್ಳುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಸ್ಕೂಲ್ ಓಪನ್ ಆದ್ರೆ ಮಕ್ಕಳನ್ನ ಪೋಷಕರು ಕಳುಹಿಸ್ತಾರಾ ಅನ್ನೋದು ಮಗದೊಂದು ರೀತಿಯಾದಂತ ದೊಡ್ಡ ಚರ್ಚೆ. ಸೊ ಸ್ಕೂಲ್ ಓಪನ್ ಗೆ ತಜ್ಞರೇನೋ ಸಲಹೆ ಕೊಟ್ಬಿಟ್ಟಿದ್ದಾರೆ ಓಪನ್ ಮಾಡಿ ಅಂತ ಹೇಳಿ, ಆದ್ರೆ ಸರ್ಕಾರ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ತಯಾರಿದೆಯಾ? ಅದೇ ತಜ್ಞರು ಹೇಳ್ತಾ ಇದ್ದಾರೆ ಮೂರನೇ ಅಲೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಕಾರಣ ವ್ಯಾಕ್ಸಿನೇಷನ್ ಅವ್ರಿಗೆ ಆಗಿಲ್ಲ, ದೊಡ್ಡವ್ರಿಗೆ ಮಾತ್ರ ವ್ಯಾಕ್ಸಿನ್ ಇದೆ. ಹೀಗಿರ್ಬೇಕಾದ್ರೆ ಕಂಡು ಕಂಡು ಬಾವಿಗೆ ತಳ್ಳುವಂತ ಕೆಲಸ ಸರ್ಕಾರ ಮಾಡುತ್ತಾ ಅಥವಾ ತಜ್ಞರು ಹೇಳಿದ್ದನ್ನ ಪಾಲಿಸುತ್ತಾ? ತಜ್ಞರು ಇದನ್ನ ಸಲಹೆಯನ್ನ ಕೊಡ್ತಾ ಇರೋದು ಯಾಕೆ? ಈ ರಿಸ್ಕ್ ಅನ್ನ ತೆಗೆದುಕೊಳ್ಳುತ್ತಾ ಇರೋದು ಯಾಕೆ? ಪೋಷಕರು ಕಳುಹಿಸಿ ಕೊಡ್ತಾರಾ? ಇವೆಲ್ಲವೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ಸರ್ಕಾರ ಏನ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಸರ್ಕಾರ ಏನೇ ಮಾಡಿದ್ರು ಕೂಡ ಪೋಷಕರು ಏನ್ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ಬಟ್ ಈಗ ಒಂದಿಷ್ಟು ಚರ್ಚೆಗಳಂತೂ ನಡೀತಾ ಇದೆ. ತಜ್ಞರು ಈ ಸಲಹೆಯನ್ನ ಕೊಟ್ಟ ನಂತರ ಶಾಲಾ ಆರಂಭಕ್ಕೆ ಶಿಕ್ಷಣ ತಜ್ಞರ ಸಲಹೆಗಳೇನು ಅಂತಂದಾಗ, ಎರಡನೇ ಅಲೆ ತಗ್ತಾ ಇರುವಂತಹ ಹೊತ್ತಿನಲ್ಲಿ ಶಾಲೆ ಆರಂಭ ಮಾಡೋದು ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಅಲೆ ಕಡಿಮೆ ಆಗ್ತಾ ಇದೆ ಈಗ, ಈ ಟೈಮಲ್ಲಿ ಶಾಲೆಯನ್ನು ಆರಂಭ ಮಾಡೋದು ಸೂಕ್ತ ಅಂತ ಹೇಳಿ. ಬಟ್ ಹೂ ನೋಸ್, ಒಂದೆರಡು ತಿಂಗಳಲ್ಲಿ ಬೇಗ ಬರುತ್ತೆ ಮೂರನೇ ಅಲೆ ಅನ್ನೋದನ್ನು ಇದೇ ತಜ್ಞರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಿಕ್ಷಣ ತಜ್ಞರು ಹೇಳ್ತಾ ಇಲ್ಲ, ಆ ಕಡೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತಜ್ಞರು ಹೇಳ್ತಾ ಇರೋದು ಮೂರನೇ ಅಲೆ ಬೇಗ ಬರುತ್ತೆ ಅಂತ. ಮಕ್ಕಳು ಅದಕ್ಕೆ ಟಾರ್ಗೆಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಣ ತಜ್ಞರು ಆರಂಭ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು? ಸೊ ದಿನ ಬಿಟ್ಟು ದಿನ ಅಥವಾ ಪಾಳಿಯ ಪ್ರಕಾರದಲ್ಲಿ ಇದನ್ನು ಮಾಡಿ ಅಂತೇಳಿ. ಸೋಂಕು ಕೂಡ ದಿನ ಬಿಟ್ಟು ದಿನ ಬರುತ್ತಾ? ಸೋಂಕು ಪೂರ್ಣ ನಿಯಂತ್ರಣಕ್ಕೆ ಬಂದ ಜಿಲ್ಲೆಗಳಲ್ಲಿ ಮೊದಲು ಶಾಲೆಯನ್ನು ಆರಂಭಿಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಪೋಷಕರು ಮಾತ್ರ ತಯಾರಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬಹಳಷ್ಟು ಪೋಷಕರು ಸಾಧ್ಯನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿದ್ದಾರೆ. ಅದಕ್ಕೆ ಮೂರನೇ ಅಲೆ ವಿಚಾರದಲ್ಲಿ ಗಮನಿಸೋದಾದರೆ, ಹಾಗಾಗಿ ಇದನ್ನು ಹೇಗೆ ನಿರ್ಧಾರಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ. ಆದರೆ ಶಿಕ್ಷಣ ತಜ್ಞರು ಕೊಡ್ತಾ ಇರುವಂಥ ಸಲಹೆ ಇದು, ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇರುವಂಥ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಶಾಲೆಯನ್ನು ಆರಂಭಿಸಿ ಅಂತಿದ್ದಾರೆ. ಹಂತ ಹಂತವಾಗಿ ಶಾಲೆಯನ್ನು ಆರಂಭಿಸೋದಂದರೆ ಯಾವ ರೀತಿ ಅಂದರೆ ಕ್ಲಾಸ್ ವೈಸ್, ಅವರ ತರಗತಿಯ ವೈಸ್ ಅದನ್ನು ಆರಂಭ ಮಾಡೋಣ ಅಂಥೇಳಿ, ಡಿಗ್ರಿ ಪಿ ಯು ಸಿ ಈ ರೀತಿಯಾಗಿ ಮಾಡೋಣ ಅಂತ. ಒಂದು ವೇಳೆ ಪಾಸಿಟಿವಿಟಿ ರೇಟ್ ಹೆಚ್ಚಾದರೆ ತಕ್ಷಣ ಶಾಲೆಗಳನ್ನು ಕ್ಲೋಸ್ ಮಾಡಿ ಅಂತಿದ್ದಾರೆ. ಸೊ ಪಾಸಿಟಿವಿಟಿ ರೇಟ್ ಹೆಚ್ಚಾದರೆ ತಕ್ಷಣ ಶಾಲೆಗಳನ್ನು ಕ್ಲೋಸ್ ಮಾಡಿ ಅನ್ನೋ ಲೆಕ್ಕಾಚಾರಕ್ಕೆ ಬರ್ತಾ ಇದ್ದಾರೆ. ಸೊ ಯಾವ ತರಗತಿಗಳನ್ನು ಆರಂಭ ಮಾಡಬೇಕು? ಐದರಿಂದ ಆರಂಭ ಮಾಡಬೇಕಾ? ಆರರಿಂದ ಆರಂಭ ಮಾಡಬೇಕಾ? ಸೊ ಶಾಲೆಗೆ ಹೋಗದಿದ್ದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತಿದ್ದರೆ ಡೆಫಿನೆಟ್ ಆಗಿ ಬೀಳುತ್ತೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಹಾಗಂತ ಹೇಳಿ ಪೋಷಕರು ಈಗ ಮಕ್ಕಳನ್ನು ಹಗಲಲ್ಲಿ ಕಾಣುವಂಥ ಕಣ್ಣಂಥ ಬಾವಿಗೆ ಹೋಗಿ ರಾತ್ರಿ ಹೋಗಿಬಿಡುವಂಥ ಕೆಲಸ ಆಗುತ್ತಾ, ಮಾಡ್ತಾರಾ ಗೊತ್ತಿಲ್ಲ, ಆಯಾ ಪೋಷಕರು ನಿರ್ಧಾರ ಮಾಡ್ತಾರೆ. ಸೊ ಈಗಾಗಲೇ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಯ ಮೇಲೆ ಹೊಡೆತ ಬಿದ್ದಿದೆ. ಒಂದು ವರ್ಷದಿಂದ ಡೆಫಿನೆಟ್ ಆಗಿ ಹೊಡೆತ ಬಿದ್ದಿದೆ. ಅನೇಕ ವಿದ್ಯಾರ್ಥಿಗಳು ಓದೋಕ್ಕೇ ಹಿಂದೇಟು ಹಾಕ್ತಿದ್ದಾರೆ. ಆಟ ಆದರೆ ಸಾಕು ಅಂತೇಳಿ, ಆಟಕ್ಕೆ ಹೋಗ್ಬೇಕಂದ್ರೂ ಆಚೆ ಬಿಡಲ್ಲ, ಒಂದು ರೀತಿ ಮನೆಯಲ್ಲೇ ಕೂತು ಗುಂಯ್ ಅನ್ನೋ ರೀತಿಯಲ್ಲಿ ಗುಂಗಿನಲ್ಲಿದ್ದಾರೆ ಅವರು. ಸೊ ಹಾಗಾಗಿ ಏನು ಮಾಡಬೇಕು ಅನ್ನೋದು ಗೊಂದಲದಲ್ಲಿದ್ದಾರೆ ಎಲ್ಲರೂ. ಎರಡು ಮೂರು ವರ್ಷ ಶಾಲೆಯಿಂದ ಮಕ್ಕಳು ಹೊರಗೆ ಉಳಿದ್ರೆ ಸಮಸ್ಯೆ ತುಂಬ ಹೆಚ್ಚಾಗುತ್ತೆ. ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಈಗಾಗಲೇ ಉಂಟು ಮಾಡಿದೆ. ಕೆಲವು ಭಾಗಗಳಲ್ಲಿ ಏನಾಗಿದೆ, ಕೆಲವು ಮಕ್ಕಳನ್ನು ಕೆಲಸಕ್ಕೆ ಕಳುಹಿಸುವಂಥ ಕೆಲಸಗಳು ನಡೀತಾ ಇದೆ. ದುಡಿಮೆ ಇಲ್ಲದೆ ಇರೋದಕ್ಕೆ ಮಕ್ಕಳನ್ನೇ ಕಳುಹಿಸಿ ದುಡಿಮೆಯನ್ನು ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ಮಗುವಿಗೂ ಕೂಡ 2 ಲಕ್ಷ ರೂಪಾಯಿ ಆರೋಗ್ಯ ವಿಮೆಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಪ್ರತಿ ಮಗುಗೂ ಕೂಡ 2 ಲಕ್ಷ ರೂಪಾಯಿಯ ಆರೋಗ್ಯ ವಿಮೆಗೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಹೇಳ್ತಾ ಇದ್ದಾರೆ. ಸೊ ಈ ಆರೋಗ್ಯ ವಿಮೆಯನ್ನು ಮಾಡಿಸಿದರೆ ಮಕ್ಕಳನ್ನು ಕಳುಹಿಸಿ ಕೊಡ್ತಾರಾ ಪೋಷಕರು? ದೊಡ್ಡ ಚರ್ಚೆ ಇದು. ಮಕ್ಕಳಲ್ಲಿ ಈವರೆಗೂ ಕೋವಿಡ್ನ ಸಂಖ್ಯೆ ಅತ್ಯಂತ ಗಣನೀಯವಾಗಿ ಏನಿಲ್ಲ, ಅವರಿಂದ ಹರಡುವುದರ ಬಗ್ಗೆಯೂ ಕೂಡ ಅತಿ ಹೆಚ್ಚಿನ ಸಂಶೋಧನಾ ವರದಿಗಳು ಇಡೀ ಪ್ರಪಂಚದಾದ್ಯಂತ ಎಲ್ಲಿಯೂ ಕೂಡ ಉಲ್ಲೇಖವಾಗಿಲ್ಲ. ಇಂಥ ಸಂದರ್ಭದಲ್ಲಿ ಸುಮಾರು 14 ತಿಂಗಳುಗಳಿಂದ ಶಾಲೆಯ ಮೆಟ್ಟಲನ್ನು ಹತ್ತದೇ ಇರುವ ಮಕ್ಕಳಿಗೆ ಖಿನ್ನತೆ ಮತ್ತು ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮಗಳಾಗಿವೆ. ಡೈಜೆಸ್ಟಿವ್ ಪ್ರೋಸೆಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು, ಸಾಮಾಜಿಕವಾಗಿ ಬೆರೆಯತಕ್ಕಂಥದ್ದು ಮತ್ತು ಮನೋವೈಜ್ಞಾನಿಕವಾಗಿ ಮತ್ತೆ ಅವರ ಸ್ನೇಹಿತರೊಡನೆ ಬೆರೆತುಕೊಂಡು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ವ್ಯತ್ಯಾಸವಾಗಿದೆ. ಮಕ್ಕಳಲ್ಲಿ ಆಟ ಪಾಠ ಮತ್ತು ವಿನೋದ, ಇದು ನ್ಯಾಷನಲ್ ಪಾಲಿಸಿ ಎಜುಕೇಷನ್ 2020 ಕೂಡ ಇದೇ ಅಂಶವನ್ನು ಒತ್ತಿ ಹೇಳುತ್ತೆ. ಮುಂಬರುವ ದಿನಗಳಲ್ಲಿ ಪಠ್ಯ ಚಟುವಟಿಕೆಗಳು ಮತ್ತು ಪಠ್ಯೇತರ ಚಟುವಟಿಕೆಗಳು
ಅನ್ನುವ ವಿಭಾಗವೇ ಇಲ್ಲದೆ ಎಲ್ಲ ಚಟುವಟಿಕೆಗಳಿಗೂ ಕೂಡ ಒಂದೇ ಒತ್ತನ್ನು ಕೊಡುತ್ತೆ ಅಂತ ಪಾಲಿಸಿ ಹೇಳುತ್ತೆ. ಹೀಗಿರುವಾಗ ಧೈರ್ಯ ಮಾಡಿ ಇಂಥ ಸಂದರ್ಭದಲ್ಲಿ ಹಂತ ಹಂತವಾಗಿ ಶಾಲೆಯನ್ನು ತೆರೀತಕ್ಕಂಥದ್ದು ಒಳ್ಳೆಯದು ಅಂತ ಅನಿಸುತ್ತೆ. ನಾವು ಹಿಂದೆ ಈ ಪ್ರಯೋಗವನ್ನು ಜನವರಿ ತಿಂಗಳಲ್ಲಿ ಮಾಡಿದ್ವಿ, ಮತ್ತೊಮ್ಮೆ ಪ್ರಯತ್ನ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಆರಂಭ ಬಹಳ ಮುಖ್ಯ. ಆರಂಭದ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆ ಎಂದರೆ ಏನು, ಶಾಲೆಯ ಚಟುವಟಿಕೆ ಏನಿರುತ್ತೆ, ಇವೆಲ್ಲವನ್ನು ಕೂಡ ತಿಳಿಸಿಕೊಡಲಾಗಿರುತ್ತೆ. ಹಾಗಾಗಿ ಶಾಲೆಯನ್ನು ಪ್ರಾರಂಭಿಸುವುದರಿಂದ ವಿದ್ಯಾರ್ಥಿ ಮುಂದೆ ಮಾಡಬೇಕಾಗಿರತಕ್ಕಂತಹ ಕೆಲಸ ಕಾರ್ಯಗಳೇನಿದೆ ಅದರ ಬಗ್ಗೆ ಅವನಿಗೆ ಅರಿವು ಉಂಟಾಗುತ್ತೆ. ಒಂದೂವರೆ ವರ್ಷದಿಂದ ಮಕ್ಕಳಿಗೆ ಆನ್ಲೈನಲ್ಲಿ ಕಲಿತು ಮತ್ತು ಒಂದು ಅವರ ಪೀರ್ ಇಂಟ್ರಾಕ್ಷನ್ ಇಲ್ಲದೆ ತುಂಬಾ ಒಂದು ಮಾನಸಿಕವಾಗಿ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದು ಒಂದು ಡಿಸಿಷನ್, ಇಫ್ ದ ಗವರ್ಮೆಂಟ್ ಟೇಕ್ಸ್ ಇಟ್ ಫಾರ್ವರ್ಡ್, ಇಟ್ ಈಸ್ ರಿಯಲಿ ಎ ವೆಲ್ಕಮ್ ಸೈನ್. ಸೊ ನಾವು ಹೇಗೆ ಮಾಡ್ಬೋದು ಅಂದರೆ, ಹೈಯರ್ ಕ್ಲಾಸ್ ಮಕ್ಕಳನ್ನ ದಿನ ಬಿಟ್ಟು ದಿನ ಕರ್ಕೊಂಡು ವಾರಕ್ಕೆ 4 ದಿವಸ ಅವ್ರನ್ನ ಕರ್ಕೊಂಡು, ಇನ್ನು ವಾರಕ್ಕೆ 3 ದಿವಸ ಈ ಲೋಯರ್ ಕ್ಲಾಸ್ ಮಕ್ಕಳನ್ನ ಕರ್ಕೊಂಡು ಹಾಫ್ ಡೇ ಮಾಡಿಕೊಂಡು, ಮತ್ತು ಊಟ, ಸ್ನ್ಯಾಕ್ ಬ್ರೇಕ್, ಲಂಚ್ ಬ್ರೇಕ್ ಯಾವುದೂ ಕೊಡದೆ ನಾವು ಒಂದು ಹೆಲ್ತಿ ಅಟ್ಮಾಸ್ಫಿಯರ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಮತ್ತು ಸ್ಯಾನಿಟೈಸಿಂಗ್ ಆಫ್ ದ ಹ್ಯಾಂಡ್ಸ್ ಆ್ಯಂಡ್ ಮಾಸ್ಕ್, ಆ್ಯಂಡ್ ಮಕ್ಕಳು ವಿತ್ ಮಿನಿಮಲ್ ರಿಕ್ವೈರ್ಮೆಂಟ್ಸ್ ಅವರು ನಮಗೆ ಶಾಲೆಗೆ ಬರೋ ಥರ ಆಗ್ಬೋದು. ಯಾವ ಥರ ಅಂತ ಹೇಳಿದ್ರೆ, ಅವರು ಬರೆಯೋದಕ್ಕೆ ಮತ್ತು ಓದೋದಿದ್ದು ಬುಕ್ಸನ್ನು ಎಲ್ಲ ನಾವು ಒಳಗಡೆ ಇಟ್ಟು ಸ್ಕೂಲಲ್ಲೇ ಇಟ್ಕೋಬೋದು. ಸೊ ದೇ ವಿಲ್ ಕಮ್ ವಿತ್ ಬೇರ್ ಹ್ಯಾಂಡ್ಸ್ ವಿತ್ ಜಸ್ಟ್ ವಾಟರ್ ಬಾಟಲ್. ಇಲ್ಲಿ ನಾವು ಅವ್ರಿಗೆ ಅವೆಲ್ಲ ಪ್ರೊವೈಡ್ ಮಾಡ್ತೀವಿ. ಸೊ ರಿಸ್ಕ್ ಆಫ್ ಹ್ಯಾಂಡ್ಲಿಂಗ್ ದ ಬುಕ್ಸ್ ಆರ್ ಪೆನ್ಸ್ ವಿಲ್ ಬಿ ವೆರಿ ಲೆಸ್. ಆ್ಯಂಡ್ ಮನೆಗೂ ಅಷ್ಟೇ, ಮಿನಿಮಮ್ ಹೋಮ್ವರ್ಕ್ಸ್ ಕೊಡೋದು, ಆ ಥರ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ಬೋದು. ಓಕೆ, ನನ್ನ ಸಹೋದರಿ ಶ್ರೀನಿವಾಸ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗ ಶಿಕ್ಷಣ ತಜ್ಞರು ಕೊಡ್ತಾ ಇರುವಂಥ ಸಲಹೆಗಳನ್ನು ಗಮನಿಸೋದಾದರೆ, ಒಂದು ಕಡೆಗೆ 3ನೇ ಅಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಬಹುತೇಕ ಶಿಕ್ಷಣ ತಜ್ಞರು ಶಾಲೆಗಳನ್ನು ಆರಂಭ ಮಾಡಿ ಅಂತಲೇ ಹೇಳ್ತಾ ಇರೋದ ಹೇಗೆ ಅರುಣ್? ಈಗ ಸರ್ಕಾರಕ್ಕೆ ತಜ್ಞರ ಒಂದು ವರದಿ ಸಲ್ಲಿಕೆ ಆಗಿರುವಂಥದ್ದು, ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರ ಒಂದು ತಜ್ಞರ ತಂಡ ಏನಿದೆ ರಾಜ್ಯದಲ್ಲಿ ಶಾಲೆಗಳ ಪ್ರಾರಂಭಕ್ಕೆ ಇದು ಸಕಾಲ ಅನ್ನುವಂತಹ ಒಂದಿಷ್ಟು ಶಿಫಾರಸನ್ನ ಮಾಡಿದ್ದಾರೆ. ಹೆಚ್ಚು ದಿನಗಳ ಕಾಲ ಮಕ್ಕಳನ್ನ ಶಾಲೆಯಿಂದ ಹೊರಗೆ ಇಡಬಾರದು, ಅದು ಶೈಕ್ಷಣಿಕ ಚಟುವಟಿಕೆಗೆ ಮೇಲೆ ವಿಭಿನ್ನವಾದಂತಹ ಪರಿಣಾಮಗಳು ಬೀರ್ತವೆ ಅನ್ನುವಂಥದ್ದನ್ನ ಒಂದು ಶಿಫಾರಸ್ನಲ್ಲಿ ಹೇಳಿರುವಂಥದ್ದು. ಮತ್ತೆ ಪ್ರಮುಖವಾಗಿ ಹೆಚ್ಚು ಸೋಂಕು ಇರುವಂತಹ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳನ್ನ ತೆರೆಯೋದು ಬೇಡ, ಎಲ್ಲಿ ಕರೋನಾ ನಿಯಂತ್ರಣ ಬಂದಿದೆಯೋ ಅಲ್ಲಿ ಮೊದಲು ಶಾಲೆಗಳನ್ನ ಪ್ರಾರಂಭ ಮಾಡಿ, ಅದಾದ ನಂತರ ಏನಾದರೂ ಸೋಂಕಿನ ಲಕ್ಷಣಗಳು ಕಂಡು ಬಂದ್ರೆ ತತ್ಕ್ಷಣಕ್ಕೆ ಶಾಲೆಗಳನ್ನ ಮುಚ್ಚಬಹುದು ಅನ್ನುವಂತಹ ಶಿಫಾರಸನ್ನ ಮಾಡಿದೆ. ಇನ್ನೊಂದು ಪ್ರಮುಖವಾಗಿ 2 ಲಕ್ಷ ವಿಮೆಯನ್ನ ಪ್ರತಿಯೊಂದು ಮಗುವಿಗೂ ಮಾಡಬೇಕು ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಈಗ ತಜ್ಞರ ವರದಿಯನ್ನು ಸರ್ಕಾರದ ಕೈ ಸೇರಿದೆ, ಆದರೆ ತಜ್ಞರ ವರದಿಯನ್ನು ಸರ್ಕಾರ ಎಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡುತ್ತೆ ಅನ್ನುವಂಥದ್ದು. ಆದರೆ ಒಂದು ಕಡೆ ತಜ್ಞರು ಈ ರೀತಿ ಹೇಳ್ತಿದ್ರೆ, ಮತ್ತೊಂದು ಕಡೆ ಶಿಕ್ಷಣ ತಜ್ಞರು ಕೂಡ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ಅನಿಸಿಕೆಗಳನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ಹೆಚ್ಚು ದಿನ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದರೆ ಶೈಕ್ಷಣಿಕ ಭವಿಷ್ಯವೇ ಹಾಳಾಗುತ್ತೆ ಅನ್ನುವಂಥದ್ದು ಶಿಕ್ಷಣ ತಜ್ಞರ ಒಂದು ಅಭಿಪ್ರಾಯ. ಹಾಗಾಗಿ ಶಿಕ್ಷಣ ತಜ್ಞರು ಮತ್ತು ತಜ್ಞರ ತಂಡ ಏನಿದೆ ಅದು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಶಾಲೆಗಳನ್ನು ಪ್ರಾರಂಭ ಮಾಡಿ ಮುಂಜಾಗ್ರತಾ ಕ್ರಮ ಅಂತ ಹೇಳ್ತಿದೆ. ಆದರೆ ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ 3ನೇ ಅಲೆ 6-8 ವಾರಗಳಲ್ಲಿ ಬರಬಹುದು, ಅದು ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನುವಂತಹ ಸೂಚನೆ ಕೊಟ್ಟಿರೋದ್ರಿಂದ ಸರ್ಕಾರ ಇವಾಗ ಗೊಂದಲಕ್ಕೆ ಸಿಲುಕಿದೆ. ಶಾಲೆಗಳನ್ನು ಪ್ರಾರಂಭ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಹಾಗಾಗಿನೇ ತಜ್ಞರ ವರದಿಯನ್ನ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಮತ್ತು ಸಚಿವರ ಚರ್ಚೆ ಮಾಡಿ ಮುಂದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅರುಣ್. ಓಕೆ, ಒಂದು ಕಡೆಗೆ ತಜ್ಞರು ಜೊತೆಗೆ ಇವರೆಲ್ಲ ಸರ್ಕಾರಕ್ಕೆ ಕೊಡುವಂಥ ಸಲಹೆಗಳು ಅಥವಾ ಸರ್ಕಾರ ಒಪ್ಕೊಂಡಿದೆ ಅಂತಲೇ ಅಂದ್ಕೊಳ್ಳೋಣ, ಆದರೆ ಪೋಷಕರ ನಿರ್ಧಾರ ಅತಿ ಮುಖ್ಯವಾಗುತ್ತೆ ಅಲ್ವಾ ಶ್ರೀನಿವಾಸ್? ಪೋಷಕರೇ ಕಳುಹಿಸೋಕೆ ಸಿದ್ಧರಿಲ್ಲ ಅಂದಾಗ ಕಾರಣ 3ನೇ ಅಲೆ ಆತಂಕ ಇರೋದ್ರಿಂದ. ಅರುಣ್, ಖಂಡಿತವಾಗ್ಲೂ ನೀವು ಹೇಳ್ತಿರುವಂತ ಸತ್ಯ.
ತಜ್ಞರು ಏನೇ ಹೇಳಬಹುದು, ಶಿಕ್ಷಣ ತಜ್ಞರು ಕೂಡ ಶಾಲೆಗಳು ಬೇಕು ಅಂತ ಅನ್ಬೋದು. ಅಲ್ಟಿಮೇಟ್ ಆಗಿ ನಿರ್ಧಾರ ಮಾಡುವಂತವರು ಪೋಷಕರು. ಯಾಕೆಂದ್ರೆ ಅವರನ್ನ ಮಕ್ಕಳನ್ನ ಧೈರ್ಯವಾಗಿ ಶಾಲೆಗೆ ಕಳಿಸಬೇಕಾದ್ರೆ ಪೋಷಕರ ಒಪ್ಪಿಗೆ ಅವಶ್ಯಕವಾಗಿರುತ್ತೆ. ಹಾಗಾಗಿ ಸರ್ಕಾರ ತತ್ಕ್ಷಣಕ್ಕೆ ತಜ್ಞರ ವರದಿಯನ್ನ ಅನುಷ್ಠಾನ ಮಾಡಿಬಿಡುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಪ್ರಮುಖವಾಗಿ ಪೋಷಕರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಬೇಕಾಗುತ್ತೆ, ಶಿಕ್ಷಕರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಬೇಕಾಗುತ್ತೆ. ಹಾಗಾಗಿ ಏನು ಮಧ್ಯಂತರ ವರದಿಯನ್ನ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರ ವರದಿ ಕೊಟ್ಟಿದೆ. ಆದ್ರೆ ಸರ್ಕಾರ ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಬೇಕಾಗುತ್ತೆ. ಅದರ ಜೊತೆ ಜೊತೆಗೆ ಮೂರನೇ ಅಲೆ ಕೂಡ ಇನ್ನೇನು 6-8 ವಾರಗಳಲ್ಲಿ ಬರಬಹುದು ಅಂತ ಆ ಕೇಂದ್ರದ ವರದಿಗಳು ಹೇಳ್ತಿದ್ದಾವೆ. ಅದೆಲ್ಲದನ್ನು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಏಕಾಏಕಿಯಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದು ಮಕ್ಕಳ ಮೇಲೆ 100% ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಹೇಳಿದಾಗೆ ಪೋಷಕರ ಅಭಿಪ್ರಾಯವನ್ನು ಕೂಡ ಸರ್ಕಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಶಿಕ್ಷಣ ತಜ್ಞರು, ಖಾಸಗಿ ಶಾಲೆಗಳು, ಪೋಷಕರು ಮತ್ತೆ ಶಿಕ್ಷಕರ ಒಂದು ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಂಡು ಅಂತಿಮವಾಗಿ ಸರ್ಕಾರ ಶಾಲೆಗಳು ತತ್ಕ್ಷಣಕ್ಕೆ ತೆಗಿಬೇಕಾ ಬೇಡವಾ, ತೆಗೆದ್ರೆ ಯಾವ ಮಾದರಿಯಲ್ಲಿ ತೆಗಿಬೇಕು, ಯಾರಿಗೆ ತೆಗಿಬೇಕು ಶಾಲೆಗಳನ್ನ ಅನ್ನುವಂಥದ್ದನ್ನ ಒಂದು ಕೂಲಂಕುಷವಾದಂತಹ ಚರ್ಚೆ ಮಾಡಿದ ಬಳಿಕ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅರುಣ್ ಶ್ರೀನಿವಾಸ್, ಈಗ ಮೂರನೇ ಅಲೆ ಅರ್ಲಿ ಬರುತ್ತೆ ಅಂತ ಹೇಳ್ತಾ ಇದಾರೆ. ಆಗಸ್ಟ್ ತಿಂಗಳಲ್ಲೇನೆ ಎಂಟ್ರಿ ಕೊಡಬಹುದು, ಆಗಸ್ಟ್ ಎಂಡ್ ಅಲ್ಲೇನೆ ಬರಬಹುದು ಅಂತ ಹೇಳಿ, ಅದರ ಮಧ್ಯದಲ್ಲಿ ಶಾಲೆಯನ್ನು ಓಪನ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಹಗಲಲ್ಲಿ ಕಂಡಂತ ಬಾವಿಗೆ ರಾತ್ರಿ ಹೋಗಿ ನಾ ಹೋಗಿ ತಳ್ಳೋ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಮಕ್ಕಳನ್ನ ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇರೋದಿದು. ಅರುಣ್, ಖಂಡಿತ ನೀವು ಹೇಳ್ತಿರುವಂತದ್ದು ಸತ್ಯ. ಯಾಕೆಂದ್ರೆ ನಮ್ಮ ಕಣ್ಣ ಮುಂದೆನೆ ಎರಡನೇ ಅಲೆಯ ದುಷ್ಪರಿಣಾಮಗಳು ಎಷ್ಟು ಮಟ್ಟಿಗೆ ಇತ್ತು ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆನೆ ಇದೆ. ಅದರ ಜೊತೆ ಜೊತೆಗೆ ಈಗಾಗಲೇ ಅನೇಕ ಜನ ತಜ್ಞರು ಹೇಳ್ತಿದ್ದಾರೆ ಮೂರನೇ ಅಲೆ ಪರ್ಟಿಕ್ಯುಲರ್ ಆಗಿ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ. ಒಂದ್ ವೇಳೆ ಸರ್ಕಾರ ಏನಾದ್ರೂ ಈ ಒಂದು ತಜ್ಞರ ವರದಿಯ ಅನುಷ್ಠಾನವನ್ನ ಮಾಡಿಬಿಟ್ರೆ, ಆ ತತ್ಕ್ಷಣಕ್ಕೆ ಶಾಲೆಗಳನ್ನ ಪ್ರಾರಂಭ ಮಾಡಿಬಿಟ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳ ಮೇಲೆ ದುಷ್ಪರಿಣಾಮ ಮತ್ತೆ ಒಂದಿಷ್ಟು ಅನಾನುಕೂಲಗಳಾಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಮಕ್ಕಳಿಗೆ ಸೋಂಕು ತಗಲಿದ್ರೆ ಅದು ದೊಡ್ಡ ಮಟ್ಟದ ಸೋಂಕಿನ ಹರಡುವಿಕೆಗೆ ಕಾರಣ ಆಗುತ್ತೆ. ಹಾಗಾಗಿ ಸರ್ಕಾರ ಈ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗುತ್ತೆ. ನೀವು ಹೇಳ್ದಂಗೆ ನಿರ್ಧಾರ ತೆಗೆದುಕೊಂಡು ಬಿಟ್ರೆ ಹಗಲಲ್ಲಿ ಕಂಡ ಬಾವಿಗೆ ರಾಯನು ಬಿದ್ದಾಗೆ ಆಗುತ್ತೆ ಅನ್ನುವಂಥದ್ದು ಸತ್ಯ. ಹಾಗಾಗಿ ತಜ್ಞರ ಒಂದು ಅಭಿಪ್ರಾಯಗಳ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳೋದು ಒಳ್ಳೇದಂತ ಅನಿಸುತ್ತೆ. ಅರುಣ್,